ನೂರ ಮೂವತ್ತಾರನೇ ಶ್ಲೋಕ ದೀಕ್ಷಿತ ದೈತ್ಯ ಶಮನಿ ಇದ್ರರ್ಥ ಏಕಾಗ್ರತೆ ಮತ್ತೆ ಪೂಜಾ ವಿಧಾನದಲ್ಲಿ ಅನುಸರಿಸಬೇಕಾದ ಪದ್ಧತಿನ ದೀಕ್ಷೆ ಅಂತ ಕರೀತಾರೆ ಅದನ್ನು ಹೊಂದಿರುವ ಜಗನ್ ಮಾತೆ ದೀಕ್ಷಿತ ಅಂತ ಕರೆಸ್ಕೊಂತಾಳೆ ದೈತ್ಯ ಹಂತ್ರಿ ನಾಮದಲ್ಲಿ ಹೇಳಿರೋಂಗಿತ್ತೆ ರಾಕ್ಷಸನ್ನ ಸಂಹರಿಸೋಳು ಈ ದೇವಿ ಆದ್ರಿಂದ ಈಕೆ ದೈತ್ಯ ಶಮನಿಯಾಗಿದ್ದಾಳೆ ಸರ್ವ ಲೋಕಗಳನ್ನ ತನ್ನ ಸೌಂದರ್ಯ ಸೌಶೀಲ್ಯ ವಾತ್ಸಲ್ಯ ಕರುಣೆ ಪ್ರೇಮ ದಯೆ ಜ್ಞಾನ ಈ ತರ ಎಲ್ಲಾದ್ರಿಂದ ವಶ ಮಾಡಿಕೊಳ್ಳೋ ದೇವಿ ಸರ್ವ ಲೋಕ ವಶಂಕರಿ ಅಂತ ಕರ್ಸ್ಕೊತಾಳೆ ನಾಲ್ಕು ಪುರುಷಾರ್ಥಗಳನ್ನ ಭಕ್ತರಿಗೆ ಅನುಗ್ರಹಿಸುವ ದೇವಿ ಸರ್ವಾರ್ಥ ಧಾತ್ರಿ ಆಗಿದ್ದಾಳೆ ಮತ್ತೆ ಸಾವಿತ್ರಿ ದೇವಿಯು ಗಾಯತ್ರಿ ದೇವಿ ತರನೇ ಜ್ಞಾನ ಸ್ವರೂಪಿಣಿಯಾಗಿದ್ದಾಳೆ ಜಗನ್ಮಾತೆಯು ಸಾವಿತ್ರಿ ದೇವಿ ಸ್ವರೂಪಿಣಿ ಹಾಗೆ ಸತ್ ಚಿತ್ ಆನಂದ ಅಂತ ಕೊಡುವ ಸ್ವರೂಪಿಣಿ ಈ ದೇವಿ ಚಿತ್ ಆನಂದ ಪ್ರಕಾಶ ಸ್ವರೂಪವಾದ ಬ್ರಹ್ಮಾನಂದವನ್ನ ಕೊಡುವ ಸ್ವಾತ್ಮಾನಂದ ಸ್ವರೂಪಿಣಿ ಈ ಶ್ರೀಮಾತೆ